ವಿರೋಧ ಪಕ್ಷದಲ್ಲಿರೋರಿಗೆ ಈ ನೋಟಿಸಸ್ ಅಥವಾ ಪ್ರೇಮ ಪತ್ರಗಳು ಬಹಳ ಬರ್ತಾ ಇದೆ. ಪ್ರೇಮ ಬರಹ ಕೋಟಿ ತರಹ, ಎಸ್ಪೆಷಲಿ ವಿರೋಧ ಪಕ್ಷದವರಿಗೆ ಇರಲಾರದ ಪ್ರೀತಿ. ಬಿಜೆಪಿಯ ಹೊಸ ಫ್ರಂಟಲ್ ಆರ್ಗನೈಸೇಷನ್ಸ್, ಅಂದರೆ ಮುಂಚೂಣಿ ಘಟಕಗಳು ಏನಿವೆ, CBI, CID, IT, ED, ಇವೆಲ್ಲ ಬಿಜೆಪಿಯವರ ಮುಂಚೂಣಿ ಘಟಕಗಳು, ಫ್ರಂಟಲ್ ಆರ್ಗನೈಸೇಷನ್ಸ್ ಆಗಿ. ಅವರಿಂದ ಅಂತೂ ದಿನಾ ಈಗ ಪ್ರೇಮ ಪತ್ರಗಳು ಬರ್ತಾ ಇದೆ. ಸ್ನೇಹಿತರೆ, ತಮಗೆ ಗೊತ್ತಿರೋ ಹಾಗೆ ಚುನಾವಣೆ ಸಂದರ್ಭದಲ್ಲಿ ಭಾಳಷ್ಟು ಒಂದು ಸನ್ನಿವೇಶದಲ್ಲಿ ವಿರೋಧ ಪಕ್ಷದಲ್ಲಿರೋರಿಗೆ ಈ ನೋಟಿಸಸ್ಸು ಅಥವಾ ಪ್ರೇಮ ಪತ್ರಗಳು ಭಾಳ ಬರ್ತಾ ಇರ್ತವೆ. ಎಸ್ಪೆಷಲಿ ವಿರೋಧ ಪಕ್ಷದವರಿಗೆ ಇರಲಾರದ ಪ್ರೀತಿ. ಬಿಜೆಪಿಯ ಹೊಸ ಫ್ರಂಟಲ್ ಆರ್ಗನೈಸೇಷನ್ಸ್, ಅಂದರೆ ಮುಂಚೂಣಿ ಘಟಕಗಳು ಏನಿವೆ, CBI, CID, IT, ED, ಇವೆಲ್ಲ ಬಿಜೆಪಿಯವರ ಮುಂಚೂಣಿ ಘಟಕಗಳು, ಫ್ರಂಟಲ್ ಆರ್ಗನೈಸೇಷನ್ಸ್ ಆಗಿ. ಅವರಿಂದ ಅಂತೂ ದಿನ ಈಗ ಪ್ರೇಮ ಪತ್ರಗಳು ಬರ್ತಾ ಇದೆ. ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಹೋದ ವಾರಿ IT ಡಿಪಾರ್ಟ್ಮೆಂಟ್ ಅವರು ಬಲವಂತವಾಗಿ ನಮ್ಮ 135 ಕೋಟಿ ರೂಪಾಯಿಯನ್ನು ಇಸ್ಕೊಂಡ್ಬಿಟ್ರು, ಕಸ್ಕೊಂಡ್ರು, ಮತ್ತು ನಮ್ಮ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಫ್ರೀಜ್ ಮಾಡಿಬಿಟ್ಟಿದೆ. ನಿನ್ನೆ ನಮಗೆ 1,823.08 ಕೋಟಿ ರೂಪಾಯಿ ಹೊಸ ನೋಟಿಸನ್ನು IT ಅವರು ಕೊಟ್ಟಿದ್ದಾರೆ ನಮಗೆ. ಇದು 8 ವರ್ಷದ ಡಿಮಾಂಡ್ ನೋಟಿಸನ್ನು ಕೊಟ್ಟಿರೋದು. 93-94 ನೋಡಿ, ತಾವು ಗಮನಿಸ್ಬೇಕು, 93-94 53.9 ಕೋಟಿ, 2016-17 ಅಂದಾಜು 182 ಕೋಟಿ, 2017-18 178 ಕೋಟಿ ಅಂದಾಜು, 2018-19 918 ಅಂದಾಜು ಕೋಟಿ, ಮತ್ತು 2019-20 490 ಅಂದಾಜು ಕೋಟಿ ರೂಪಾಯಿಯನ್ನು ನಮಗೆ ಡಿಮಾಂಡನ್ನು ರೇಸ್ ಮಾಡಿದ್ದಾರೆ. ಒಟ್ಟಾರೆ ನಮಗೆ ಮಾಡಿರೋದು 1,283 ಕ್ರೋರ್ಸ್. ಟ್ಯಾಕ್ಸೇಷನ್ ಹಿಸ್ಟ್ರಿಯ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 4 ವರ್ಷದ IT ಡಿಮಾಂಡ್ ಆರ್ಡರ್ಸ್ ಏನಿದೆ ಹ್ಯಾವ್ ಬೀನ್ ಇಶ್ಯೂಡ್ ವಿತೌಟ್ ಅಸೆಸ್ಮೆಂಟ್ ಆರ್ಡರ್ಸ್. ಇದು ಇಂಥದ್ದು ಎಂದೂ ಆಗಿರಲಿಲ್ಲ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 8 ವರ್ಷದ ಡಿಮಾಂಡ್ ನೋಟಿಸನ್ನು ಕೊಟ್ಟು 4 ವರ್ಷದ ಡಿಮಾಂಡ್ ನೋಟಿಸನ್ನು ಸರ್ವ್ ಮಾಡಿದ್ದಾರೆ ವಿತೌಟ್ ಅಸೆಸ್ಮೆಂಟ್ ಆರ್ಡರ್ಸ್. ಇದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ನಾವು ಕೇಳಿದ್ರು ಅವ್ರಿಗೆ ಗೊತ್ತಿಲ್ಲ.